ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹೋಳಿಗೆ ಮಾಡುವ ವಿಧಾನ. ಕ್ಯಾರೆಟು 3 ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸಕ್ಕರೆ, ಬಾದಾಮಿ, ಗೋಡಂಬಿ. ಈ ಕ್ಯಾರೆಟ್ ಕೂಗಿಸ್ಕೊಳ್ಳೋಣ, ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಮಿಕ್ಸಿ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ, ಬಾದಾಮಿ ಗೋಡಂಬಿ ಹುರ್ಕೊಳ್ಳೋಣ ಇದರಲ್ಲಿ. ಈ ಫ್ರೈ ಆಗಲಿ ಚೆನ್ನಾಗಿ. ಗೋಡಂಬಿ ಹಾಕೋತಿದ್ದೀನಿ, ಇದು ಕೂಡ ಫ್ರೈ ಆಗಲಿ. ಎರಡೂ ಒಟ್ಟಿಗೆ ಹಾಕೋಬೇಡಿ, ಗೋಡಂಬಿ ಬೇಗ ಸೀದ್ಬಿಡುತ್ತೆ. ಅದು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಕ್ಯಾರೆಟ್ ರುಬ್ಬಿರೋದು ಹಾಕೋತೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಇದಕ್ಕೆ ಸಕ್ಕರೆ ಹಾಕೋತಿದ್ದೀನಿ. ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಸಕ್ಕರೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ರುಬ್ಬಿರೋದು ಹಾಕ್ಕೊಳ್ಳೋಣ, ಬಾದಾಮಿ ಗೋಡಂಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ, ಉಂಡೆ ಕಟ್ಟು ಅದಕ್ಕೆ ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಇದಕ್ಕೆ ಚಿರೋಟಿ ರವೆ ಸೇರಿಸ್ಕೊಳ್ಳಿ, ನಾನು ಇಲ್ಲೇನು ಆ್ಯಡ್ ಮಾಡ್ಕೊಂಡಿಲ್ಲ. ಅದಕ್ಕೆ ಆಪ್ಷನ್ನು, ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ. ಆಗ್ತಾ ಇದೆ, ಈ ಅದಕ್ಕೆ ಬರಬೇಕು ನೋಡಿ ಉಂಡೆ ಕಟ್ಟ. ಅದಕ್ಕೆ ಇದೀಗ ರೆಡಿಯಾಗಿದೆ, ಹೋಳಿಗೆ ಮಾಡ್ಕೊಳ್ಳೋಣ. ನಾನು ಹಿಟ್ಟು ಆಲ್ರೆಡಿ ಕಲಸಿಟ್ಕೊಂಡಿದ್ದೆ. ಇದನ್ನು ತುಂಬ ತೆಳ್ಳಗೆ ಊದಬೇಡಿ, ತುಂಬ ದಪ್ಪವನ್ನು ಮಾಡಬೇಡಿ. ಒಂದು ಮೀಡಿಯಂ ಸೈಜಲ್ಲಿ ಊದ್ಕೊಳ್ಳೋಣ. ಉತ್ಕೋತಿದ್ದೀನಿ, ಇನ್ನೂ ಸ್ವಲ್ಪ ಉತ್ಕೊಳ್ಳೋಣ. ಇದಾಗಿದೆ, ಈಗ ಬೇಯಿಸ್ಕೊಳ್ಳೋಣ. ತುಪ್ಪ ಅಥವಾ ಎಣ್ಣೆ ಹಾಕೋಬೋದು, ಇಲ್ಲಿ ತುಪ್ಪ ಹಾಕೋತಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ, ಉಬ್ಬಿದೆ. ಈ ಸೈಡು ತುಪ್ಪ ಹಾಕ್ಕೊಳ್ಳೋಣ.
ಇದು ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.